ನಮಸ್ಕಾರ. ನಮ್ಮ ನಿಮ್ಮೊಳಗೆ ಇರುವ ನಾನು ಅನ್ನೋದೇನು? ನಾನು ಅಂದ್ರೆ ಯಾರು? ನಾನು ಅಂದ್ರೆ ದೇಹವೇ ಅಥವಾ ಆತ್ಮವೇ? ನಮ್ಮ ಹುಡುಕಾಟದ ಮೂಲ ಆರಂಭ ಆಗೋದೇ ಇಲ್ಲಿಂದ. ನೆನಪುಗಳು ಹಿಂದಕ್ಕೆ ಹೋಗೋದೇ ಇದೇ ಕಾರಣಕ್ಕೆ. ಭಸ್ಮೀ ಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ಅಂದರೆ ಸುಟ್ಟು ಭಸ್ಮವಾದ ದೇಹ ಮತ್ತೆ ಬರೋದಕ್ಕೆ ಸಾಧ್ಯವೇ ಅನ್ನುವ ವಾದಕ್ಕೆ ಉತ್ತರವೂ ಇದೆ. ಕೆಲವರಲ್ಲಿ ಒಂದು ಅಭಿಪ್ರಾಯ ಇದೆ, ಹಿಂದಿನದನ್ನು ತಿಳಿದುಕೊಂಡು ಏನಾಗಬೇಕಿದೆ, ಮುಂದೇನಾಗತ್ತೆ ಅನ್ನೋದನ್ನು ಹೇಳೋದಾದರೆ ಹೇಳಿ ಅಂತಾರೆ. ಆದರೆ ಮರದ ಚಿಗುರಿನ ಮೂಲ ಇರೋದು ಭೂಮಿಯಾಳದಲ್ಲಿರೋ ಬೇರಿನಲ್ಲಿ ಅನ್ನೋದು ಅರ್ಥವೇ ಆಗೋದಿಲ್ಲ. ನಿಮಗೆ ತಿಳಿದಿರೋ ಹಾಗೆ ಸಾವು ಅಥವಾ ಅಂತ್ಯ ಸ್ಥೂಲ ಶರೀರಕ್ಕೆ ಹೊರತು ಸೂಕ್ಷ್ಮ ಶರೀರಕ್ಕಲ್ಲ. ಒಂದು ಆತ್ಮ ಅದೆಷ್ಟೋ ದೇಹಗಳನ್ನು ಬದಲಾಯಿಸುತ್ತೆ, ಹಾಗೇನೆ ಆ ಆತ್ಮಕ್ಕೆ ಮನುಷ್ಯನ ದೇಹವೇ ಆಗಬೇಕೆನ್ನುವಂಥದ್ದೇನೂ ಇಲ್ಲ. ಇವತ್ತಿನ ಜನ್ಮಾಂತರದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದವರು ಹಿಂದಿನ ಜನ್ಮದಲ್ಲಿ ಪ್ರಾಣಿಯಾಗಿದ್ದರು, ಅದರಲ್ಲೂ ನಾಗರ ಹಾವಾಗಿದ್ದರು ಅಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ಆ ನಾಗರ ಹಾವಿನ ಜನ್ಮವನ್ನು ನಮ್ಮ ಜನ್ಮಾಂತರದ ಕಾರ್ಯಕ್ರಮದಲ್ಲಿ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಬಿಡಿಸಿಟ್ಟವರು ಎಸ್ ಕೆ ರಾಜ್. ಎಸ್ ಕೆ ರಾಜು ಅವರು ಮೂಲತಃ ತಮಿಳುನಾಡಿನವರು. ಸುಮಾರು 35 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ನೆಲೆಸಿದ ರಾಜು ಈಗ ಕನ್ನಡಿಗರೇ ಆಗಿ ಹೋಗಿದ್ದಾರೆ. ಜಯಕುಮಾರಿಯವರನ್ನು ಮದುವೆಯಾದ ರಾಜು ಅವರಿಗೆ 3 ಜನ ಮಕ್ಕಳಿದ್ದಾರೆ. ಗಾರ್ಮೆಂಟ್ಸ್ ಕಾರ್ಖಾನೆ ನಡೆಸುವ ಎಸ್ ಕೆ ರಾಜು ಅವರು ಒಂದು ವಿಚಿತ್ರ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಗುರುಜಿ ಹತ್ರ ಬರೋಕ್ಕೆ ಮುಂಚೆ ನನಗೆ ಸ್ವಲ್ಪ 3 ತಿಂಗಳಿಗೊಂದ್ಸರಿ ಏಟು ಬಿಡೋದು. ಸುಮ್ಗೆ ಸುಮ್ಗೆ ಅಂದರೆ ಗಾಡಿ ಹೋಗೋವಾಗ, ನಡ್ಕೊಂಡು ಹೋಗೋವಾಗ, ಅಕಸ್ಮಾತ್ ಗಾಡಿ ಬರ್ತಕ್ಕೆ ಕುಟ್ಟೋದು, ಮತ್ತು ಗಾಡಿ ಹೋಗೋವಾಗ ನಾನೇ ಸ್ಕಿಟ್ಟಾಗಿ ಬಿಡೋದು, ಅಥವಾ ಆಕ್ಸಿಡೆಂಟಾಗಿ ಕಂಟಿನ್ಯೂ ಆಗ್ತದೆ 3 ತಿಂಗಳಿಗೊಂದ್ಸರಿ ಆಗ್ತಾ ಇರ್ತದೆ. ಅಥವಾ ಆಗೋವಾಗ ನಾನು ಅದಕ್ಕೋಸ್ಕರ ಗುರುಜಿಗೆ ಬರ್ತಾ ಬಂದೆ. ಅಪಘಾತ ಅನ್ನೋದೇ ಅನಿರೀಕ್ಷಿತ, ಆದರೆ ರಾಜು ಅವರ ವಿಚಾರದಲ್ಲಿ ಹಾಗಲ್ಲ. ಇವರಿಗೆ ಅಪಘಾತ ಆಗೋದು, ಗಾಯ ಆಗೋದು ತೀರಾ ಮಾಮೂಲಿಯಾಗಿತ್ತು. ಒಂದು ತಿಂಗಳಿಗೆ 2 ಸಲ 3 ಸಲ ಆಕ್ಸಿಡೆಂಟ್ ಆಯಿತೇ ಇದೆ, ಪ್ರಾಬ್ಲಮ್ ಜಾಸ್ತಿ ಆಗಿದೆ. ನಿಜಕ್ಕೂ ಇದು ವಿಚಿತ್ರ ಸಮಸ್ಯೆ. ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಅಪಘಾತ ಆಗಿ ಗಾಯ ಆಗ್ತಿತ್ತು. ಕೆಲವೊಮ್ಮೆ ಹೊಡೆದಾಟವಾಗಿಯಾದರೂ ದೇಹದಲ್ಲಿ ಗಾಯ ಆಗ್ತಾ ಇತ್ತು. ಇವರ ಮೈತುಂಬ ಗಾಯದ ಕಲೆಗಳೇ ತುಂಬಿವೆ ನೋಡಿ. ಇಂಥ ವಿಚಿತ್ರ ಸಮಸ್ಯೆಯನ್ನು ಹೊತ್ತುಕೊಂಡು ರಾಜು ಅವರು ಬಂದಿದ್ದು ಜನ್ಮಾಂತರ ಕಾರ್ಯಕ್ರಮಕ್ಕೆ. ಶ್ರೀ ಶ್ರೀ ರಾಮಚಂದ್ರ ಗುರೂಜಿಯವರ ಸಮ್ಮುಖದಲ್ಲಿ ಬಿಚ್ಚಿಕೊಂಡ ಇವರ ಗತಜನ್ಮದ ಬದುಕು ನಿಜಕ್ಕೂ ವಿಚಿತ್ರ. ಎರಡು ಕೈಗಳು ವಿಶ್ರಾಂತಿಗೊಂಡಿವೆ, ಕಾಲುಗಳು ವಿಶ್ರಾಂತಿಗೊಂಡಿವೆ, ಉಸಿರಾಟದಲ್ಲಿ ವಿಶ್ರಾಂತಿ ಇದೆ, ಮನಸ್ಸಿನಲ್ಲಿ ಹಗುರತೆ ಇದೆ, ವಿಶ್ರಾಂತಿ ಇದೆ. ಆ ಒಂದು ನೆನಪುಗಳಲ್ಲಿ ನಿಮಗಿಷ್ಟವಾದ ತುಂಬ ಒಳ್ಳೆಯ ಅನುಭವಗಳನ್ನು ಹೇಳ್ತಾ ಹೋಗಿ, ನಿಮ್ಮ ಬಾಲ್ಯದ ಅನುಭವಗಳನ್ನು. ಗುರೂಜಿಯವರು ನಿಯಂತ್ರಿಸುವ ಕಾಲನೌಕೆ ಏರಿದ ರಾಜು ನಿಧಾನವಾಗಿ ಹಿಂದೆ ಹಿಂದೆ ಹೋಗ್ತಾರೆ. ತಮ್ಮ 5ನೇ ವಯಸ್ಸಿನ ನೆನಪುಗಳನ್ನು ಹೇಗೆ ಬಿಚ್ಚಿಡ್ತಾರೆ ನೋಡಿ. ಹಾಗೆ ನಿಮ್ಮ ನೆನಪನ್ನ ನಿಧಾನವಾಗಿ ವಾಪಸ್ಸು ಬಾಲ್ಯಕ್ಕೆ ತಗೊಂಡೋಗಿ, 5 ವರ್ಷದ ಹುಡುಗನ ವಯಸ್ಸಿಗೆ ತಗೊಂಡೋಗಿ. ಅಲ್ಲೇನು ಮಾಡ್ತಾ ಇದ್ದೀರಿ ನೋಡಿ, ನೀವು 5 ವರ್ಷದ ಹುಡುಗ, ಏನು ನಿಮ್ಮ ಚಟುವಟಿಕೆಗಳು, ಆಕ್ಟಿವಿಟೀಸ್ ಏನು ಮಾಡ್ತಾ ಇದ್ದೀರಿ? 5 ವರ್ಷದ ರಾಜ್ ಮನೆಯಲ್ಲಿ ಆಟಾಡ್ತಾ ಇದ್ದೆ ಸರ್. ಏನು ಆಟಾಡ್ತಾ ಇದ್ದೀಪ್ಪ?
ಗೋಲಿ ಆಡ್ತಾ ಗೋಲಿ ಆಡ್ತಾ ಇದೆಯಾ? ಗೋಲಿ ಹೆಂಗ್ ತಗೊಂಡು ಹೆಂಗ್ ಆಡೋದು? ಯಾರ ಜೊತೆ ಆಡೋದು ಗೋಲಿ? ಫ್ರೆಂಡ್ ಜೊತೆ ಮಾಡ್ತಾ. ಯಥಾ ಪ್ರಕಾರ ರಾಜು ಅವರ ಸುಪ್ತ ಮನಸ್ಸಿನ ನೆನಪು ಕೂಡ ಭ್ರೂಣಾವಸ್ಥೆಗೆ ಜಾರುತ್ತದೆ. ಹಾಗೆ ನಿನ್ನ ನೆನಪನ್ನ ಇನ್ನೂ ಬಾಲಿಕ್ ತಗೊಂಡು ರಾಜ್, ನಿನಗೆ ಒಂದು ವರ್ಷದ ಹುಡುಗ, ಪುಟಾಣಿ ಹುಡುಗ, ಒಂದು ವರ್ಷದ ರಾಜ್ ನನ್ನ ಜೊತೆ ಮಾತಾಡ್ತಿದ್ದಾನೆ. ಒಂದು ವರ್ಷದ ರಾಜ್ ನಿನ್ನ ಅನುಭವಗಳನ್ನ ಹೇಳ್ತಾ ಇದೀಯಪ್ಪ. ನಮ್ಮ ತಾಯಿ ಜೊತೆ ಏನ್ ಮಾಡ್ತಾ ಇದೀಯಾ? ಮಲಗಿದ್ದೀನಿ ಸ್ವಾಮಿ. ತಾಯಿ ಮಡಿಲ್ ಮೇಲೆ ಮಲಗಿದ್ದೀನಿ. ಹಾಗೆ ನಿನ್ನ ನೆನಪನ್ನ ನಿಧಾನವಾಗಿ ಹಿಂದಕ್ಕೆ ತಗೊಂಡೋಗು. ನಿನ್ನ ನೀನೀಗ ತಾಯಿ ಹೊಟ್ಟೆಯಲ್ಲಿದೆಯಾ? ತಾಯಿ ಹೊಟ್ಟೆಯಲ್ಲಿರುವ ರಾಜ್, ತಾಯಿ ಹೊಟ್ಟೆಯಲ್ಲಿದ್ದಾಗ ರಾಜ್ ತನ್ನ ಅನುಭವಗಳನ್ನು ಹೇಳ್ತಾ ಇದ್ದಾನೆ ಈಗ ನನ್ನ ಜೊತೆ. ಏನೆಲ್ಲ ಅನುಭವಿಸ್ತಾ ಹೊಟ್ಟೆಯಲ್ಲಿದ್ದಾಗ ಹೇಗಿತ್ತು ಆ ಜೀವನ? ಸಂತೋಷವಾಗಿದೆ. ಭ್ರೂಣಾವಸ್ಥೆಯ ನೆನಪು ಮಧುರವಾಗೇ ಇತ್ತು, ಆದರೆ ಅದರಾಚೆಗಿನ ಬದುಕು ನಿಜಕ್ಕೂ ವಿಚಿತ್ರ ಹಾಗೂ ವಿಸ್ಮಯ. ಮೊಟ್ಟೆ ಹೊಡಿತಾ ಇದೆ ಸ್ವಾಮಿ. ಮೊಟ್ಟೆ ಮೊಟ್ಟೆಯಿಂದ ಈಚೆ ಬರ್ತಾ ಇದೆಯಾ? ಎಸ್ ಕೆ ರಾಜು ಅವರು ಪೂರ್ವ ಜನ್ಮದ ರೋಚಕ ಘಟ್ಟದತ್ತ ಪ್ರಯಾಣ ಬೆಳೆಸಿದ್ದಾರೆ. ಅದಕ್ಕೂ ಮೊದಲು ಭ್ರೂಣಾವಸ್ಥೆ ಎನ್ನುವ ತಂಗುದಾಣವಿದೆ. ತಾಯಿಯ ಹೊಟ್ಟೆ ಒಳಗಿದ್ದಾಗ ರಾಜು ಅವರು ಅನುಭವಿಸಿದ ಕ್ಷಣಗಳೇನು? ತಾಯಿ ಹೊಟ್ಟೆಯಲ್ಲಿ, ತಾಯಿ ನಿನ್ನನ್ನು ಹೊಟ್ಟೆಲಿ ಇಟ್ಕೊಂಡು ಏನೇನು ಕೆಲಸ ಮಾಡ್ತಿದ್ಲು? ಪಾತ್ರೆ ತೊಳಿತಾ ಇದ್ದಾರೆ. ಪಾತ್ರೆ ತೊಳಿತಾ ಇದ್ದಾರೆ. ಒಂದು ಥಿಯೇಟರ್ ಫಿಲ್ಮ್ ನೋಡ್ತಾ ಇದ್ದಾರೆ ಸರ್. ಫಿಲ್ಮ್ ನೋಡ್ತಾ ಇದ್ದಾರಾ? ಹಾಂ ಸರ್. ಅಮ್ಮ? ಅಮ್ಮ ಫಿಲ್ಮ್ ನೋಡ್ತಾರೆ. ನಿಂಗೆ ಏನಾಗ್ತಾ ಇದೆ? ಹೊಟ್ಟೆಯಲ್ಲಿದೆಯಾ ನೀನು? ಹಾಂ ಸರ್. ಎಕ್ಸ್ಪೀರಿಯನ್ಸ್ ಮಾಡು, ಏನಾಗ್ತಾ ಇದೆ? ಸಂತೋಷ. ಯಾಕೆ ಸಂತೋಷ ಆಗ್ತಾ ಇದೆ? ಏನ್ ಸಿನಿಮಾ ನೋಡ್ತಾ ಇದ್ದಾರೆ? ಕಾಮಿಡಿನಾ ಟ್ರಾಜಿಡಿನಾ? ಗೊತ್ತಿಲ್ಲ ಸರ್. ನಿಂಗೆ ಯಾಕೆ ಸಂತೋಷ ಆಗ್ತದೆ ಹೊಟ್ಟೆಯಲ್ಲಿರೋ ನಿಂಗೆ? ಅವ್ರು ಖುಷಿ ಪಡ್ತಿದಾರಾ? ಖುಷಿ ಪಡ್ತಾರೆ ಸರ್. ಆ ಖುಷಿ ಇದು ಹೇಗಿತ್ತು? ನಿನ್ನ ದೇಹ ತಾಯಿ ಹೊಟ್ಟೆಯಲ್ಲಿ ಸಂತೋಷ ಆಗಿದೆ ಸರ್. ಅಲ್ಲಿ ಒಂದು ದೇವಸ್ಥಾನ ಗೊತ್ತಾ ಸರ್? ದೇವ ದರ್ಶನ ಮಾಡ್ತಾರೆ. ದೇವ ದರ್ಶನ? ಯಾವ ದೇವರು? ಶಿವಾಶ. ಖುಷಿಯ ಕಣ್ಣೀರು? ಖುಷಿಯಾಗಿದೆ ಸರ್, ಸಂತೋಷವಾಗಿದೆ. ಆ ದೇವಸ್ಥಾನ ಅಲ್ಲಿ ಸಂತೋಷವಾಗಿದೆ. ಇಲ್ಲಿಂದ ಆರಂಭ ಆಗುತ್ತೆ ರಾಜು ಅವರ ಗತ ಬದುಕಿನ ಕುತೂಹಲಕಾರಿ ಅಧ್ಯಾಯ. ಗುರೂಜಿಯವರು ರಾಜು ಅವರ ನೆನಪನ್ನು ಹಿಂದಿನ ಜನ್ಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಹಾಗೆ ನಿನ್ನ ನೆನಪನ್ನ ನಿನ್ನ ಪೂರ್ವ ಜನ್ಮಕ್ಕೆ ತಗೊಂಡು ನಿಧಾನವಾಗಿ ಪೂರ್ವದ ಜನ್ಮ ನೆನಪು ಬರ್ತಾ ಇದೆ. ನಿನ್ನ ಹಿಂದಿನ ಜನ್ಮಕ್ಕೆ ನಿನ್ನ ನೆನಪುಗಳು ಹೋಗ್ತಾ ಇದೆ. ಈ ಹಿಂದೆ ನೀನು ಹುಟ್ಟಿದ ಜಾಗ, ಆ ಒಂದು ಜೀವನ, ಮಾನವನು, ಪ್ರಾಣಿಯೋ, ಪಶಿಯೋ, ಪಕ್ಷಿಯೋ, ಮರವೋ, ಗಿಡವೋ, ಏನಾಗಿ ಹುಟ್ಟಿದ್ದೆ ಎಲ್ಲ ನೆನಪಿಗೆ ಬರಲಿ. ನಿನ್ನ ಗತ ಜನ್ಮದ ಅನುಭವ ನೆನಪಿಗೆ ಬರ್ತಾ ಇದೆ. ರಾಜು ಅವರ ಒತ್ತಾಟ, ಭುಸುಗುಡುವಿಕೆ, ಇದೆಲ್ಲ ಅವರ ಪೂರ್ವ ಜನ್ಮದ ನೆನಪುಗಳ ಪರಿಣಾಮ. ಈಗ ಅವರ ನೆನಪು ಹಿಂದಿನ ಜನ್ಮದ ದೇಹವನ್ನು ಧರಿಸುತ್ತದೆ. ಆ ದೇಹ ಯಾವುದು? ಏನಾಗ್ತಾ ಇದೆ? ಮೊಟ್ಟೆ ಹೊಡಿತಾ ಇದೆ ಸ್ವಾಮಿ. ಮೊಟ್ಟೆ ಮೊಟ್ಟೆಯಿಂದ ಈಚೆ ಬರ್ತಾ ಇದೆಯಾ? ಯಾವ ಮೊಟ್ಟೆ? ಯಾವ ಪ್ರಾಣಿ? ಹಾವು. ಹಾವ? ಏನಾವು?
ಈಚೆ ಬರ್ತಾ ಇದೀಗ ಮೊಟ್ಟೆ ಹೊಡೆದು ಈಚೆ ಬರ್ತಾ ಇದೆಯಾ? ಆಶ್ಚರ್ಯ, ರಾಜು ಹಿಂದಿನ ಜನ್ಮದಲ್ಲಿ ದಾಗರಹಾವಾಗಿದ್ದರು. ಮೊಟ್ಟೆಯೊಡೆದು ಹೊರಬರುವ ಮರಿಯಿಂದ ಆರಂಭ ಆಗುತ್ತೆ ರಾಜು ಅವರ ಹಿಂದಿನ ಜೀವನ. ಹಾವಿನ ಮರಿ, ಎಲ್ಲಿ ನಿನ್ನ ವಾಸ? ಚಿಕ್ಕದು ಮಂಟಪ ತರ ಕಾಣ್ತದೆ. ಮಂಟಪ ತರ ಮಂಟಪದ ಕಾಣಿಸ್ತದೆ. ತಕ್ಕಲ್ಲಿ ಉತ್ತರ ಓಡಾಡ್ತಾ ಇದ್ದೀನಿ. ಓಡಾಡ್ತಾ ಇದೆಯಾ? ನಿನ್ನ ಜೊತೆ ಎಷ್ಟು ಜನ ಸಹೋದರರು ಈಚೆ ಬಂದರು ಮೊಟ್ಟೆಯಿಂದ ನೀ ಹುಟ್ಟಿ ಬಂದಾಗ? 4 ಜನ. ತಾಯಿ ಕಾಣ್ತಾ ಇದ್ದಾಳ? ಕಾಣ್ತಾ ಇದೆ. ಎಲ್ಲಿ? ಪಕ್ಕದಿದೆ. ಹೆಡೆ ಎತ್ತ ಸ್ವಭಾವ ಇತ್ತ? ಹೆಡೆ ಎತ್ತಿದ್ಯಾವ? ಇನ್ನ ಎತ್ತಿಲ್ಲ ಸರ್, ಚಿಕ್ಕ ಮಗಿಲ್ಲ. ಓಡಾಡ್ತಾ ಇದ್ದೀನಿ. ಓಡಾಡ್ತಾ ಇದೀಯ? ನೀನ್ ಫಸ್ಟು ನಿನ್ನ ಲೈಫಲ್ಲಿ ಎಡೆ ಹತ್ತಿದ್ದೆ ಯಾವಾಗ? ಎಡೆ ಹೆತ್ತಿ ಬಸ್ ಅಂದಿದ್ದೆ ಯಾವಾಗ? ಒಂದು 5 ದಿವಸ ಬಿಟ್ಟು ಬಿಡ. ಏನಾಯ್ತು ಅವತ್ತು? ಯಾಕೆ ಎತ್ತಬೇಕಾಯ್ತು ಎಡೆ? ತಿನ್ನಕ್ಕೆ ಸರ್. ತಿನ್ನಕ್ಕೆ ಊಟ ಮಾಡಿ. ಏನು ತಿಂದೆ ಫಸ್ಟ್ ನೀನೇ ನೀನಾಗಿ? ಚಿಕ್ಕ ಈಸಲು ಎಂತ ಸರ್? ಹೇಗೆ ಕಚ್ತಿಂದೆ ತೋರಿಸಿದ್ಯಾ? ಹಾವಿನ ದ್ವೇಷದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದೇ ರೀತಿ ತಾನು ದ್ವೇಷದಿಂದ ಕಚ್ಚಿ ಸಾಯಿಸಿದ್ದನ್ನು ನೆನಪಿಸಿಕೊಳ್ತಾರೆ. ಅಲ್ಲಿಂದ ಆಚೆ ನೀನು ದೊಡ್ಡ ಅಂದ್ರೆ ಬೇಟೆಯಾಡಿದ್ಯಾವಾಗ? ದೊಡ್ಡ ದೊಡ್ಡ ಕೀಟಗಳನ್ನ ಮತ್ತು ಏನು ಆಹಾರ ತಿಂತಿದ್ದೀರಿ? ನಿನ್ ಗಂಡು ಹೆಣ್ಣು? ಹೆಣ್ಣು ನಾಗಿನಿ. ಕೋಪ ಜಾಸ್ತಿ ಇತ್ತೇನು? ತುಂಬಾ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ? ಕಚ್ಚಬೇಕಂತ. ಯಾರನ್ನಾದ್ರೂ ಕಚ್ಚಬೇಕನ್ಸುತ್ತ? ಅಷ್ಟು ಟೈಮ್ ಕಚ್ಚಿದ್ದೆ ಅವಾಗ. ಯಾರನ್ನೇ ಕಚ್ಚಿ ಸಾಯಿಸಿದ್ರು, ಎಷ್ಟೇ ವಿಷ ತುಂಬಿಕೊಂಡಿದ್ರು, ಹಾವಾಗಿದ್ದ ರಾಜು ಅವರಿಗೆ ದುರಂತದಿಂದ ಪಾರಾಗೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ದುರಂತವೇ ರಾಜು ಅವರಿಗೆ ಈ ಬದುಕಿನಲ್ಲಿ ತೊಂದರೆ ಅನುಭವಿಸೋದಕ್ಕೆ ಕಾರಣವಾಗಿದೆ. ರಾಜು ಅವರಿಗೆ ಈ ಜನ್ಮದಲ್ಲಿ ಮೈತುಂಬ ಗಾಯಗಳಿವೆ. ಆ ಗಾಯಗಳಿಗೆ ಕಾರಣ ಏನು? ಅದಕ್ಕೆ ಉತ್ತರವಿದೆ ಹಿಂದಿನ ಜನ್ಮದಲ್ಲಿ. ನಿವಾಸವಾಗಿದ್ದ ಪ್ರದೇಶ ಹೇಗಿತ್ತು? ನೀವು ಕಾಡುಗಟ್ಟು ಅದೆಲ್ಲ ಮತ್ತೆ ಬಂದ್ರೆ ಸರ್? ಅಲ್ಲಿಂದ ಯಾಕೆ ಯಾಕೆ ಬಂದೆ? ಬಂದು ಮಾಮೂಲಿ ಜಾಗ ಸರ್. ಬ್ಯಾಕ್ ಟು ಹೋಮ್ ಟೌನ್. ಕಾಡು ಇಷ್ಟ ಆಗ್ಲಿಲ್ವಾ? ತಾಯಿ ನೋಡ್ಬೇಕಾಯ್ತು ಬಂದ್ರೆ. ಇಲ್ಲೇ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟೆ ತವ್ರ ಮನೆಯಲ್ಲೇ. ಮೊಟ್ಟೆಗಳು ಇಟ್ಟಿದ್ಯಲ್ಲ, ಅದೀಗ ಅದಕ್ಕೆ ಏನಾಯ್ತು? ಅದು ಉತ್ತರ ಇಟ್ಟಿದ್ದೆ. ಎಲ್ಲಾ ಪ್ರಾಣಿಗಳಿಗೂ ಜೀವ ಭಯ ಇದ್ದೇ ಇದೆ. ಹಾವುಗಳು ಕಚ್ಚೋದು ಅದೇ ಭಯದಲ್ಲಿ. ಹಾವಾಗಿದ್ದ ರಾಜು ಅವರಿಗೆ ಅದೇ ಮುಳುವಾಯ್ತು. ಅಜ್ಜಿ ಎಲ್ಲಿ ಬಂದ್ಲು? ನೀನ್ ಹೇಗ್ ಕಚ್ಚಿದೆ? ಏನಾಯ್ತು? ಅಲ್ಲಿ ಮಂಟಪ ಬಂದಿದೆ. ಕಡ್ಡಿಲಿ ಹೊಡೆದ್ಬಿಟ್ರು ಸರ್. ಕಡ್ಡಿಲಿ ಹೊಡೆದು ಸರ್, ಅದಕ್ಕೆ ಕಚ್ಚಿಬಿಟ್ರು ಸರ್.
ಅಜ್ಜಿ ಉಳ್ಕೊಂಡ್ಲ ತೀರೋದ್ಲ ತೀರೋಗ್ಬಿಡ್ಲ ಸರ್ ತೀರೋದ್ಲ ಆಮೇಲೆ ಎರಡನೇ ಸರಿ ಕಚ್ಚಿದ್ಯಾ ಅದನ್ನ ಕಾಡಿಗೆ ಹೋಗ್ಬಿಡ್ರಿ ಸರ್ ನಾನು ಹಾ ತಾಯಿ ಬಿಟ್ಟು ಕಾಡಿಗೆ ಹೋಗ್ಬಿಟ್ಯಾ ಅಲ್ಲಿಂದ ಹಸನ್ನ ಕಚ್ಚಿದ್ದೆ ಇವೆಲ್ಲ ಘಟನೆಗಳ ನಂತರ ನಡೆದಿದ್ದೇ ದುರಂತ ಆ ಭಯಾನಕ ದುರಂತವೇ ಸುಪ್ತ ಮನಸ್ಸಿನ ಆಳದಲ್ಲಿ ಬಲವಾಗಿ ಅಚ್ಚೊತ್ತಿ ಬಿಡುತ್ತೆ ನಿನ್ನ ಬದುಕು ಹೇಗೆ ಕೊನೆಗೊಳ್ತು ಹೌ ಯು ಡೈಡ್ ಸತ್ತಿದ್ದು ಹೇಗೆ ಏನಾಯಿತು ಆ ಬದುಕಿನ ಘಟ್ಟಕ್ಕೂ ನಿನ್ನ ಕೊನೆಯ ಬದುಕಿನ ಘಟ್ಟಕ್ಕೆ ಏನಾಯಿತು ಅವತ್ತು ಹೇಗಾಯಿತು ಊರೊಳಗಡೆ ಎಷ್ಟು ವರ್ಷ ನಿಂಗೆ ಇವಾಗ ದೊಡ್ಡನಾಗಿ ಫುಲ್ ಬೆಳೆದ ಹಾವು ಚಿಕ್ಕ ಮನೆ ಸೇರ್ಕೊಬಿಡಿದ ಹಾ ಹ್ಮ್ ನಾಲ್ಕು ಜನ ಹುಡುಗ ಬರ್ತಾ ಸ್ವಾಮಿ ಖಂಡಿತ ಒಂದು ಸುಚ್ಚ ಸ್ವಾಮಿ ಚೂಸ್ತಾ ಇದ್ದಾರ ಎಲ್ಲಿ ಚೂಸ್ತಾ ಇದ್ದಾರ ರೋಷದಿಂದ ಬಸ್ ಕೊಡ್ತಾ ಇದೆಯಾ ಹಾವಾಗಿದ್ದ ರಾಜು ಆಹಾರಕ್ಕೋ ಅಥವಾ ರಕ್ಷಣೆಗೋ ಒಂದು ಮನೆಯೊಳಗೆ ನುಗ್ತಾರೆ ಗಾಬರಿ ಬಿದ್ದ ಮನೆಯವರು ಹಾವನ್ನು ದೊಣ್ಣೆಯಿಂದ ಹೊಡೆದು ಸಾಯಿಸ್ತಾರೆ ಏನು ಏನಾಗ್ತಾ ಇದೆ ಹೊಡಿತಾ ಇದಾರ ಏನಾಗ್ತಾ ಇದೆ ಏನಾಗ್ತಾ ಇದೆ ಹೊಡಿತಾ ಇದಾರ ಎಲ್ಲಿ ನಾಲ್ಕಾರು ಜನ ಸೇರಿ ಹೊಡಿತಾರೆ ಮೈ ತುಂಬ ಸಿಕ್ಕಾಪಟ್ಟೆ ಗಾಯಗಳಾಗುತ್ತವೆ ಆ ಗಾಯಗಳು ಭೀಕರವಾಗಿ ಮನಸ್ಸಿಗೂ ನಾಟತ್ತೆ ಆತಂಕ ಹಾಗೆ ಉಳಿದುಕೊಳ್ಳತ್ತೆ ಎಸ್ ಕೆ ರಾಜು ಅವರಿಗೆ ತನಗಾಗುವ ಗಾಯದ ರಹಸ್ಯ ತಿಳಿದ ನಂತರ ಗುರೂಜಿಯವರು ಅವರನ್ನು ಮತ್ತೆ ಇಂದಿನ ಬದುಕಿಗೆ ಕರೆದುಕೊಂಡು ಬರ್ತಾರೆ ಬೇಡವಾದ ನೋವು ಎಲ್ಲ ಸಂಕಟಗಳನ್ನು ಅಲ್ಲೇ ಬಿಟ್ಟು ದ್ವೇಷವನ್ನು ಅಲ್ಲೇ ಬಿಟ್ಟು ನಿನ್ನ ಜೀವನ ಪಾಠವನ್ನ ಮುಖ್ಯ ಪಾಠವನ್ನ ಮಾತ್ರ ನೆನಪಲ್ಲಿಟ್ಟುಕೊಂಡು ಯಾವುದೇ ಹಿತಕರವಾದ ನೆನಪುಗಳು ನಿನಗೇನು ಬಾಧಿಸ್ತಾ ಇಲ್ಲ ಈ ಜೀವನದಲ್ಲಿ ಅದೇ ಒಂದು ಒಳ್ಳೆಯ ಧ್ಯೇಯ ಇದೆ ಒಳ್ಳೆಯ ಆರೋಗ್ಯ ಇದೆ ನಿನ್ನ ದೇಹ ಸಂಪೂರ್ಣವಾಗಿ ಆರೋಗ್ಯವಾಗಿದೆ ಇದೇ ನೋಡಿ ಆಶ್ಚರ್ಯ ಸುಪ್ತ ಮನಸ್ಸಿನ ಆಳಕ್ಕೆ ನಾಟಿದ ನೋವು ಮುಂದಿನ ಜನ್ಮದಲ್ಲೂ ನೋವಿನ ಸಂದೇಶವನ್ನ ಆಗಾಗ ರವಾನಿಸುತ್ತಲೇ ಇರುತ್ತದೆ ಗುರೂಜಿಯವರು ರಾಜು ಅವರ ನೋವನ್ನು ವಾಸಿ ಮಾಡ್ತಾರೆ ಅವರಿಗೀಗ ನೋವಿನ ಆತಂಕ ಇಲ್ಲ ಗಾಯದ ಭಯವಿಲ್ಲ ಈ ಹಾವು ಜೀವನ
ಎಷ್ಟೇ ರೋಷಮಯವಾಗಿದ್ದರೂ ಕೂಡ ಕ್ರೋಧಮಯವಾಗಿದ್ದರೂ ಕೂಡ ಆ ಕ್ರೋಧ ಗುಣಗಳು ಈ ಬದುಕಿನಲ್ಲಿ ಏನು ವ್ಯಕ್ತವಾಗಿಲ್ಲ ಈ ಬದುಕಿನಲ್ಲಿ ಬಹಳ ಸಾಫ್ಟ್ ನೇಚರ್ ಬಂದಿದೆ ಅಂದ್ರೆ ಅಲ್ಲಿ ನಾ ದ್ವೇಷ ಇಲ್ಲಿ ನಾನು ಮುಂದುವರಿಸಬಾರದು ಅನ್ನುವ ಅರಿವು ಎಸ್ ಕೆ ರಾಜ್ಗೆ ಆಗಿದೆ ಈಗ ಆದರೆ ಕೆಲವು ವಿಚಾರಗಳಲ್ಲಿ ಅಂದರೆ ಆತ ಆ ಜನ್ಮದಲ್ಲಿ ಹಾವಿನ ಜನ್ಮದಲ್ಲಿ ಸಾಯುವಾಗ ಆ ಸಾಯಿಸಿದಾಗ ಏನು ಹೊಡೆತ ಬಿದ್ದಿತ್ತು ಬೆನ್ನ ಮೇಲೆ ಬಾಲದ ಮೇಲೆ ಎಲ್ಲೆಲ್ಲಿ ಹೊಡೆತ ಬಿದ್ದಿತ್ತು ಅಲ್ಲೆಲ್ಲಿ ಅಷ್ಟು ಮಟ್ಟದ ಆಕ್ಸಿಡೆಂಟ್ಸ್ ಅಪಘಾತಗಳು ಈ ಬದುಕಲ್ಲಿ ಆತ ನಿಜವಾಗಲೂ ಅನುಭವಿಸಿ ಆ ನೋವುಗಳನ್ನು ಮತ್ತೊಮ್ಮೆ ಅನುಭವಿಸುವ ಹಾಗಾಗಿದೆ ಯಾವಾಗ ಈ ಪೂರ್ವಜನ್ಮ ತಿಳ್ಕೊಂಡಂಥ ಈ ಒಂದು ಸುಪ್ತ ಮನಸ್ಸು ಮುಂದೆ ಇನ್ನು ಒಂದು ರಾಜ್ ಎಸ್ ಕೆ ರಾಜ್ ಬದುಕಿನಲ್ಲಿ ಅಂತಹ ಅಪಘಾತಗಳನ್ನು ಉಂಟು ಮಾಡೋದಕ್ಕೆ ಅವಕಾಶ ಇಲ್ಲ ಪುನರ್ಜನ್ಮವಷ್ಟೇ ಅಲ್ಲ ನಮ್ಮಲ್ಲಿ ಅದೆಷ್ಟೋ ನಂಬಲಾಗದ ಸತ್ಯಗಳಿವೆ ಈ ಜನ್ಮದಲ್ಲಿ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಸೇರಿಕೊಳ್ಳುವ ಪರಕಾಯ ಪ್ರವೇಶದಂಥ ಅದೆಷ್ಟೋ ಸಾಧನೆಗಳಿವೆ ಬದುಕಿಗೆ ದೇಹ ಒಂದು ನೆಪ ಅಷ್ಟೇ ನಮಗೆ ದೇಹವನ್ನು ಗುರುತಿಸುವುದು ಗೊತ್ತೇ ವಿನಃ ದೇಹದ ಒಳಗಿರುವ ಆತ್ಮವನ್ನಲ್ಲ ಹಳ್ಳಿಲಿ ಎಲ್ಲರೂ ಸೇರಿದ್ರು ಒಂದು 500 ಜನ ಇರಬಹುದಷ್ಟೆ ಇಂಥ ಅದೆಷ್ಟೋ ಆಶ್ಚರ್ಯಕರವಾದ ಸಂಗತಿಗಳನ್ನು ನಮ್ಮ ಜನ್ಮಾಂತರದಲ್ಲಿ ತಾವು ನೋಡಲಿದ್ದೀರಿ ತಪ್ಪದೆ ನೋಡಿ ಜನ್ಮಾಂತರ ನಮಸ್ಕಾರ ಶುಭರಾತ್ರಿ